ನಮಸ್ಕಾರ ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ ಪ್ರತಿಯೊಬ್ಬರೂ ಹಡಪದ ಅಪ್ಪಣ್ಣನವರ ವಚನಗಳ ಸಾರವನ್ನು ಅರ್ಥ ಮಾಡಿಕೊಳ್ಳಬೇಕು ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನಕ್ಕೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಪೂವಿತಾ ಚಾಲನೆ ಭೀಮನ ಅಮಾವಾಸ್ಯೆ ಹಿನ್ನೆಲೆ ಚಂದಕವಾಡಿ ಗ್ರಾಮದ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿದ ಭೀಮನ ಅಮಾವಾಸ್ಯ ಪೂಜೆ ಮತ್ತು ಅನ್ನ ಸಂತರ್ಪಣಾ ಕಾರ್ಯ ಲಕ್ಷ್ಮೀ ಯೋಜನೆಯ ಅರ್ಜಿಗೆ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಗ್ರಾಮ ಒನ್ ಆಪರೇಟರ್ಗಳು ನಗರದಲ್ಲಿಂದು ಪ್ರತಿಭಟನೆ ಚಾಮರಾಜನಗರದ ದೇವಾಂಗ ರಸ್ತೆಯಲ್ಲಿರುವ ಗಿರಿಮಲೆ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಆದಿಕ ಸಮುದಾಯದ ಅಭಿವೃದ್ಧಿಗೆ ಸಹಕಾರ ಸಂಘದ ಸ್ಥಾಪನೆ ಅಗತ್ಯ ಚಾಗು ನಾಗರಾಜ್ ಚಿರತೆ ದಾಳಿಗೆ ಕರು ಬಲಿ ಪ್ರತಿಯೊಬ್ಬರೂ ಹಡಪದ ಅಪ್ಪಣ್ಣನವರ ವಚನಗಳ ಸಾರವನ್ನು ಅರ್ಥ ಮಾಡಿಕೊಳ್ಳಬೇಕು ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ ನಗರದ ವರಂತ್ರ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ ರವರು ಇಲ್ಲಿ ಯಾರೂ ಮೇಲಲ್ಲ ಕೀಳಲ್ಲ ಅವರವರ ವೃತ್ತಿಗೆ ತಕ್ಕಂತೆ ಅವರಿಗೆ ಗೌರವ ಕೊಡಬೇಕು ಯಾರು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೋ ಯಾರು ಧರ್ಮದ ಪರವಾಗಿ ಕೆಲಸಗಳನ್ನು ಮಾಡುತ್ತಾರೋ ಅವರೇ ಶ್ರೇಷ್ಠರು ಪ್ರತಿಯೊಬ್ಬರೂ ಹಡಪದ ಅಪ್ಪಣ್ಣನವರ ವಚನಗಳ ಸಾರವನ್ನು ಓದುವ ಮೂಲಕ ಅದರ ಸಾರ ಅರ್ಥಮಾಡಿಕೊಳ್ಳಬೇಕೆಂದರು ವಿದ್ಯಾರ್ಥಿಗಳು ಬಸವಾದಿ ಶರಣರ ವಚನಗಳನ್ನು ಹೆಚ್ಚಾಗಿ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಆಗ ಮಾತ್ರ ಉತ್ತಮ ಜೀವನ ನಡೆಸಲು ಸಾಧ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಮೂಲಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ದೇಶಕ್ಕೆ ಒಳ್ಳೆಯ ಹೆಸರು ತರಬೇಕು ಎಂದು ತಿಳಿಸಿದರು ಮುಖ್ಯ ಭಾಷಣಕಾರ ನಿವೃತ್ತ ಶಿಕ್ಷಕ ಶಿವಣ್ಣ ಇಂದ್ವಾಡಿ ಮಾತನಾಡಿ ಹಡಪದ ಅಪ್ಪಣ್ಣನವರು 12ನೇ ಶತಮಾನದ ವಚನ ಚಳುವಳಿ ಹಾಗೂ ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿದ್ದರಲ್ಲದೆ ಬಸವಣ್ಣನವರ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದರು ಈ 12ನೇ ಶತಮಾನವನ್ನು ಸುವರ್ಣಯುಗ ಎಂದು ಕರೆಯುತ್ತಾರೆ ಕೈಯಲ್ಲಿ ಕಾಯಕ ಮನಸ್ಸಿನಲ್ಲಿ ಭಕ್ತಿ ರೂಪದಲ್ಲಿ ಲಿಂಗ ಕಳೆಯನ್ನೊಂದಿದ್ದ ವಚನಕಾರರು ಆಡುನುಡಿಯನ್ನು ಬಳಸಿಕೊಂಡು ಹೊಸ ರೂಪ ಜಾಗತಿಕ ಸಾಹಿತ್ಯಕ್ಕೆ ಹೊಸದೊಂದು ಆಯಾಮ ಕಟ್ಟಿಕೊಟ್ಟಿದ್ದ ಕಾಲವದು ಎಂದರು ಮಾನವೀಯ ಮೌಲ್ಯಗಳಿಗೆ ಸಮಾಜದ ತತ್ವ ಆಧರಿಸಿ ರೂಪುಗೊಂಡಿದ್ದು ವಚನ ಸಾಹಿತ್ಯದಲ್ಲಿ ದೂರದೃಷ್ಟಿಯನ್ನಿಟ್ಟುಕೊಂಡು ಅಂದು ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಎಲ್ಲ ಜಾತಿಯ ಕಸುಬಿನ ಅಸಂಖ್ಯಾತ ಜನರು ನೆರೆದಿದ್ದರು ಅಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹದೊಂದಿಗೆ ಜ್ಞಾನದಾಸೋಹವು ಕೂಡ ನಡೆಯುತ್ತಿತ್ತು ಎಂದು ತಿಳಿಸಿದರು ಇಂತಹ ವಚನ ವೈಶಿಷ್ಟ್ಯಗಳನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಕೆಲವು ಐತಿಹಾಸಿಕ ಹಾಗೂ ಸಾಹಿತ್ಯ ಆಧಾರಗಳಿಂದ ಹಡಪದ ಅಪ್ಪಣ್ಣನವರ ಬಗ್ಗೆ ತಿಳಿದುಕೊಳ್ಳಬಹುದು ಎಂದರು ಇದೇ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ವೆಂಕಟರಾಜು ಚಾಮರಾಜನಗರ ತಾಲೂಕು ಅಧ್ಯಕ್ಷ ಬಸವಣ್ಣ ಗುಂಡ್ಲುಪೇಟೆ ವಿಠಲ್ ಕೊಳ್ಳೇಗಾಲದ ತಮ್ಮಯ್ಯ ಹನೂರುನ ಮಹಾದೇವ್ ಶ್ರೀಕಂಠಸ್ವಾಮಿ ಮಹಿಳಾ ಸಂಘದ ಜಿಲ್ಲಾಧ್ಯಕ್ಷೆ ದೊಡ್ಡತಾಯಮ್ಮ ಒಕ್ಕೂಟದ ಅಧ್ಯಕ್ಷೆ ಮಹದೇವಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಗುರುಲಿಂಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನಕ್ಕೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಪೂವಿತಾ ಚಾಲನೆ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದಡಿ ನಡೆಸಲಾಗುವ ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನಕ್ಕೆ ರೋಗದ ವಿರುದ್ಧ ಜಾಗೃತಿ ಕುರಿತ ಪೋಸ್ಟರ್ ಅನ್ನು ಬಿಡುಗಡೆ ಮಾಡುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಸ್ ಪೂವಿತಾ ರವರು ಇಂದಿನಿಂದ ಆಗಸ್ಟ್ 2ರವರೆಗೆ ಜಿಲ್ಲೆಯಲ್ಲಿ ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನ ನಡೆಸಲಾಗುತ್ತಿದೆ ಆ ಆಂದೋಲನದಲ್ಲಿ ನಿಗದಿತ ಮನೆಗಳಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಸಂಶಯಾಸ್ಪದ ರೋಗಿಗಳು ಕಂಡುಬಂದಲ್ಲಿ ಅವರನ್ನು ಪರೀಕ್ಷೆಗೆ ಒಳಪಡಿಸಿ ರೋಗ ಪತ್ತೆಯಾದಲ್ಲಿ ಚಿಕಿತ್ಸೆ ನೀಡಲಿದ್ದಾರೆ ಇದೇ ಸಮಯದಲ್ಲಿ ಜನರಲ್ಲಿ ಕ್ಷಯರೋಗದ ಬಗ್ಗೆ ಅರಿವು ಮೂಡಿಸಿ ಇದರ ಬಗ್ಗೆ ಇರುವ ಕಳಂಕ ತಾರತಮ್ಯ ಮತ್ತು ತಪ್ಪು ಅನಿಸಿಕೆಗಳನ್ನು ಹೋಗಲಾಡಿಸಲು ಕ್ರಮ ವಹಿಸಲಿದ್ದಾರೆ ಎಂದರು ಕ್ಷಯರೋಗವನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ನಡೆಸುತ್ತಿದೆ
2025ಕ್ಕೆ ಕ್ಷಯ ಮುಕ್ತ ಭಾರತ ಮಾಡುವ ಗುರಿ ಹೊಂದಿದ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಗ್ರಾಮ ಪಂಚಾಯಿತಿಯನ್ನು ಕ್ಷಯ ಮುಕ್ತ ಎಂದು ಘೋಷಿಸಲು ಕಾರ್ಯಗತಗೊಳಿಸುವ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಕ್ಷಯ ರೋಗ ಪತ್ತೆ ಮತ್ತು ಚಿಕಿತ್ಸೆಯನ್ನು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ನೀಡುತ್ತಿದ್ದು ಖಾಸಗಿ ವಲಯದಲ್ಲಿ ಪತ್ತೆಯಾದ ಕ್ಷಯ ರೋಗಿಗಳಿಗೂ ಸಹ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ಪುವಿತರ ಅವರು ತಿಳಿಸಿದರು ಜಿಲ್ಲಾ ಕ್ಷಯ ರೋಗ ಅಧಿಕಾರಿ ಡಾಕ್ಟರ್ ಎಂಎಸ್ ರವಿಕುಮಾರ್ ಮಾಹಿತಿ ನೀಡಿ ಪ್ರಸ್ತುತ ಜಿಲ್ಲೆಯಲ್ಲಿ ಜನವರಿ 2023 ರಿಂದ 620 ಕ್ಷಯ ರೋಗಿಗಳು ಪತ್ತೆಯಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ನಿರಂತರವಾಗಿ ಎಲ್ಲಾ ಆಸ್ಪತ್ರೆಗಳಲ್ಲಿ ಕ್ಷಯ ರೋಗದ ಲಕ್ಷಣಗಳಾದ 2 ವಾರಕ್ಕಿಂತ ಹೆಚ್ಚಿನ ಕೆಮ್ಮು ಜ್ವರ ಕಫದಲ್ಲಿ ರಕ್ತ ಎದೆನೋವು ರಾತ್ರಿ ವೇಳೆ ಬೆವರುವುದು ತೂಕ ಹಸಿವು ಕಡಿಮೆಯಾಗುವುದು ಕತ್ತಿನಲ್ಲಿ ಗಂಟು ಮತ್ತು ಸುಸ್ತಾಗುವ ಲಕ್ಷಣಗಳಿದ್ದಲ್ಲಿ ಕಫ ಪರೀಕ್ಷೆ ಮತ್ತು ಎಕ್ಸರೆ ಮೂಲಕ ಕ್ಷಯ ರೋಗ ಪತ್ತೆ ಮಾಡಲಾಗುವುದು ವಿಶೇಷವಾಗಿ ಕ್ಷಯ ರೋಗವು ಸಕ್ಕರೆ ಕಾಯಿಲೆ ಇರುವವರಲ್ಲಿ ಹಿಂದೆ ಕ್ಷಯ ರೋಗಿ ಇದ್ದ ಕುಟುಂಬದಲ್ಲಿ ಅಪೌಷ್ಟಿಕತೆ ಇರುವಲ್ಲಿ ಮದ್ಯಪಾನ ಧೂಮಪಾನ ಮಾಡುವವರಲ್ಲಿ ಇತರ ಕಾಯಿಲೆ ಇರುವವರಲ್ಲಿ ಸಂಭವಿಸುವುದು ಹೆಚ್ಚು ಎಂದು ತಿಳಿಸಿದರು ಚಾಮರಾಜನಗರ ಜಿಲ್ಲೆಯಲ್ಲಿ ಸಕ್ರಿಯ ಕ್ಷಯ ರೋಗ ಪತ್ತೆ ಅಭಿಯಾನದಲ್ಲಿ ಒಟ್ಟು 20,603 ಜನಸಂಖ್ಯೆ ಹೊಂದಿದ್ದು 45,803 ಮನೆಗಳಿಗೆ ಒಟ್ಟು 158 ತಂಡಗಳು ಭೇಟಿ ಮಾಡಲಿದ್ದಾರೆ ತಾಲ್ಲೂಕುವಾರು ಇಬ್ಬರು ಆರೋಗ್ಯ ಸಿಬ್ಬಂದಿಗಳನ್ನು ಒಳಗೊಂಡ ತಂಡ ಅಭಿಯಾನದ ಅವಧಿಯಲ್ಲಿ ಮನೆ ಮನೆಗೆ ಭೇಟಿ ನೀಡಲಿ ಚಾಮರಾಜನಗರ ತಾಲ್ಲೂಕಿನಲ್ಲಿ 77,294 ಜನಸಂಖ್ಯೆಯುಳ್ಳ 16,813 ಮನೆಗಳಿಗೆ 56 ತಂಡ ಗುಂಡ್ಲುಪೇಟೆ ತಾಲ್ಲೂಕಿನಲ್ಲಿ 35,843 ಜನಸಂಖ್ಯೆಯುಳ್ಳ 8,518 ಮನೆಗಳಿಗೆ 29 ತಂಡ ಕೊಳ್ಳೇಗಾಲ ತಾಲ್ಲೂಕಿನಲ್ಲಿ 31,517 ಜನಸಂಖ್ಯೆಯುಳ್ಳ 7,399 ಮನೆಗಳಿಗೆ 21 ತಂಡ ಹನೂರು ತಾಲ್ಲೂಕಿನಲ್ಲಿ 25,776 ಜನಸಂಖ್ಯೆಯುಳ್ಳ 5,951 ಮನೆಗಳಿಗೆ 31 ತಂಡಗಳು ಯಳಂದೂರು ತಾಲ್ಲೂಕಿನಲ್ಲಿ 31,173 ಜನಸಂಖ್ಯೆಯುಳ್ಳ 7,122 ಮನೆಗಳಿಗೆ ತಲಾ 21 ತಂಡಗಳು ಭೇಟಿ ನೀಡಲಿವೆ ಎಂದು ಜಿಲ್ಲಾ ಕ್ಷಯ ರೋಗ ಅಧಿಕಾರಿ ಡಾಕ್ಟರ್ ಎಂಎಸ್ ರವಿಕುಮಾರ್ ವಿವರ ನೀಡಿದರು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಚಂದ್ರಶೇಖರ್ ಜಿಲ್ಲಾ ಕ್ಷಯ ಕೇಂದ್ರದ ಜಿಲ್ಲಾ ಮಟ್ಟದ ಅಧಿಕಾರಿ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಭೀಮನ ಅಮಾವಾಸ್ಯೆ ಹಿನ್ನೆಲೆ ಚಂದಕವಾಡಿ ಗ್ರಾಮದ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿದ ಭೀಮನ ಅಮಾವಾಸ್ಯ ಪೂಜೆ ಮತ್ತು ಅನ್ನಸಂತರ್ಪಣಾ ಕಾರ್ಯ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ ಚಂದಕವಾಡಿ ಗ್ರಾಮದಲ್ಲಿ ನಿನ್ನೆ ವಿಜೃಂಭಣೆಯಿಂದ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ಅಂದು ಬೆಳಿಗ್ಗೆ ದೇವರಿಗೆ ಅರ್ಚನೆ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ನಡೆದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನ್ನಸಂತರ್ಪಣಾ ಕಾರ್ಯವನ್ನು ಯಶಸ್ವಿಗೊಳಿಸಲಾಯಿತು ಶುಚಿತ್ವವನ್ನು ಕಾಪಾಡಲು ಭಕ್ತಾದಿಗಳಿಗೆ ಟೇಬಲ್ ವ್ಯವಸ್ಥೆಯಲ್ಲಿ ಅನ್ನಸಂತರ್ಪಣೆಯನ್ನು ನಿರ್ವಹಿಸಲಾಯಿತು 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಹೋಗುತ್ತಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಸತತವಾಗಿ 13ನೇ ವರ್ಷದ ಭೀಮನ ಅಮಾವಾಸ್ಯೆಯಂದು ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ನಡೆಸಿಕೊಂಡು ಬರುತ್ತಿದ್ದ ಅನ್ನಸಂತರ್ಪಣಾ ಕಾರ್ಯವನ್ನು ಈ ವರ್ಷವೂ ನಡೆಸಲಾಯಿತು ಅದರಂತೆ ಗ್ರಾಮದ ಪ್ರತಿ ಕೋಮಿನವರು ಒಂದೊಂದು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಅನ್ನಸಂತರ್ಪಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಗ್ರಾಮದಲ್ಲಿ ಎಲ್ಲಾ ಜನಾಂಗದ ಮುಖಂಡರು ಮುಖ್ಯಸ್ಥರು ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ಕಪನಿ ನಾಯಕ ಕಾರ್ಯದರ್ಶಿ ಕೇಶವಮೂರ್ತಿ ಖಜಾಂಚಿ ಎಳ್ನೀರು ರಾಜಣ್ಣ ರಾಜು ನಾಯಕ ಶಿವನಾಂಕರಪ್ಪ ರಮೇಶ್ ರವಿ ಮುರಳಿ ದಾಸೇಗೌಡರು ಎಳ್ನೀರು ಮಾದಯ್ಯ ಸಿದ್ದಪ್ಪಾಜಿ ಮಹದೇವಸ್ವಾಮಿ ವಿಶ್ವಕಂಠ ನಾಯಕ ಸಮಿತಿಯ ಎಲ್ಲ ನಿರ್ದೇಶಕರು ಹಾಗೂ ಗ್ರಾಮದ ಯಜಮಾನರುಗಳಾದ ಬಸವರಾಜ ನಾಯಕ ರಾಜೇಂದ್ರ ಮಹದೇವಸ್ವಾಮಿ ಕೆಂಪರಾಜು ವೆಂಕಟೇಶ್ ಕುಮಾರ್ ಭೋಜರಾಜು ದ್ವಾರಕೀಶ್ ಜಯಶಂಕರ ಪುಟ್ಟಸ್ವಾಮಿ ನಾಗರಾಜು ಎಲೆಕ್ಟ್ರಿಕಲ್ ರಾಮು ಮತ್ತು ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಲಕ್ಷ್ಮಿ ಯೋಜನೆಯ ಅರ್ಜಿಗೆ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಗ್ರಾಮ ಒನ್ ಆಪರೇಟರ್ಗಳು ನಗರದಲ್ಲಿಂದು ಪ್ರತಿಭಟನೆ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಗಳನ್ನು ಎಲ್ಲಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ಉಚಿತವಾಗಿ ಹಾಕಲು ನಮಗೆ ಜಿಲ್ಲಾ ಸಂಯೋಜಕರು ತಿಳಿಸಿದ್ದಾರೆ ಆದರೆ ಇದರಿಂದ ಎಲ್ಲಾ ಗ್ರಾಮ ಒನ್ ಮಿತ್ರರಿಗೆ ಅನಾನುಕೂಲವಾಗುತ್ತಿರುವುದು ಯಾರಿಗೂ ತಿಳಿಯದ ಪರಿಸ್ಥಿತಿಯಾಗಿದೆ ಎಂದರು ಈ ಮೊದಲು ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಲು ಎಲ್ಲಾ ಗ್ರಾಮ ಒನ್ ಮಿತ್ರರಿಗೆ ಜಿಲ್ಲಾ ಸಂಯೋಜಕರು ತಿಳಿಸಿದ್ದು ಇದಕ್ಕೆ 8-10 ರು ಸಂದಾಯವಾಗುತ್ತದೆ ಎಂದು ಮೌಖಿಕವಾಗಿ ಎಲ್ಲರಿಗೂ ದೂರವಾಣಿ ಮುಖಾಂತರ ತಿಳಿಸಿದ್ದರು ಅದರಂತೆ ನಾವು ಬೆಳಗ್ಗೆ ಸಂಜೆ ಎನ್ನದೆ ಎಲ್ಲ ಸಮಯದಲ್ಲೂ ನಮ್ಮ ಜೊತೆ ಒಬ್ಬರಂತೆ ಕೆಲಸಕ್ಕೆ ನಿಯೋಜಿಸಿಕೊಂಡು ನಿರ್ವಹಿಸಿ ಸಾವಿರಾರು ಕಾರ್ಡ್ಗಳನ್ನು ಎಲ್ಲಾ ಗ್ರಾಮ ಒನ್ ಮಿತ್ರರು ಜಿಲ್ಲಾ ಸಂಯೋಜಕರು ತಿಳಿಸಿದಂತೆ ಪಾಲಿಸಿದೆವು
8-10 ತಿಂಗಳಾದರೂ ಅದರ ಹಣ ನಮಗೆ ಸರಿಯಾಗಿ ನಮ್ಮ ಖಾತೆಗಳಿಗೆ ಜಮೆಯಾಗಿರುವುದಿಲ್ಲ ಎಂದರು. ಜಿಲ್ಲಾ ಸಂಯೋಜಕರ ಆದೇಶದಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮವನ್ ಕೇಂದ್ರ ತೆರೆಯಲು ಪ್ರತಿ ಗ್ರಾಮವನ್ ಮಿತ್ರರು ಅಂಗಡಿ ಮಾಲೀಕರಿಗೆ ಮುಂಗಡ ಹಣವಾಗಿ 10,000 ರೂ ಕೊಟ್ಟು ತಿಂಗಳಿಗೆ ಬಾಡಿಗೆಯಾಗಿ 2,000 ರೂಗಳನ್ನು ಅಂಗಡಿ ಮಾಲೀಕರಿಗೆ ನೀಡಿರುವ ಕರಾರು ಪತ್ರಗಳ ಪ್ರತಿಯನ್ನು ನೀಡಿದ್ದೇವೆ. ಗ್ರಾಮವನ್ ಮಿತ್ರರು ಬಾಡಿಗೆ ಅಷ್ಟೇ ಅಲ್ಲದೆ ತಿಂಗಳಿಗೆ ವಿದ್ಯುತ್ ಬಿಲ್ ಸಹ 7-800 ರೂ ಕಟ್ಟಬೇಕಾಗಿರುತ್ತದೆ ಎಂದು ತಿಳಿಸಿದರು. ನಮ್ಮ ಜೊತೆ ಒಬ್ಬ ಸಹಾಯಕರನ್ನು ನೇಮಿಸಿಕೊಂಡು ಎಲ್ಲ ರೀತಿಯ ಅರ್ಜಿಯನ್ನು ಆದಷ್ಟು ನಮ್ಮ ಕೇಂದ್ರದಲ್ಲಿ ನಿರ್ವಹಿಸಲು ಅವರಿಗೂ ಸ್ವಲ್ಪ ಮಟ್ಟಿಗೆ ಸಂಬಳ ನೀಡಬೇಕು. ಗ್ರಾಮವನ್ ಕೇಂದ್ರಗಳಲ್ಲಿ ದಿನನಿತ್ಯದ ಬಳಕೆಯಲ್ಲಿರುವ ಪೇಪರ್ ಇಂಕ್ ಬಾಟಲ್ಗಳ ದರವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇದರಿಂದ ನಮಗೆ ಯಾವುದೇ ರೀತಿಯ ಕನಿಷ್ಠ ಮಟ್ಟದ ಲಾಭ ಸಾಧ್ಯವಾಗಿರುವುದಿಲ್ಲ. ಅಲ್ಲದೆ ನಾವು ನಷ್ಟದಲ್ಲಿಯೇ ಕೆಲಸ ನಿರ್ವಹಿಸಿಕೊಂಡು ಬಂದಿದ್ದೇವೆಂದರು. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸರ್ಕಾರವು ಆಪರೇಟರ್ಗಳಿಗೆ ನಿಗದಿಪಡಿಸಿರುವ 15 ರೂ ಬದಲು 100 ರೂಗಳನ್ನು ನೀಡಬೇಕು. ನಾವು ನೀಡುವ ಸೇವೆಗಳಿಗೆ ಹಣವನ್ನು ಕೂಡಲೇ ಅದೇ ದಿನ ಜಮಾ ಮಾಡಬೇಕು. ಈ ಯೋಜನೆಯನ್ನು ಉಚಿತವಾಗಿ ನೋಂದಣಿ ಮಾಡದೆ ಇಂತಿಷ್ಟು ಎಂಬಂತೆ ದರ ನಿಗದಿಪಡಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ಸಿಟಿ ಶಿರಪನಾಗ್ರ ಅವರ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಉಷಾ, ರಾಮು, ಗೋವಿಂದ, ಮಂಜು, ರಾಜು, ರವಿರಾಜ್, ಮಹೇಶ್, ಗೀತಾ, ವೆಂಕಟರಾಜು, ಸ್ವಾಮಿ ಶಂಕರ್ ಪೆರುಮಾಳ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಚಾಮರಾಜನಗರದ ದೇವಾಂಗ ರಸ್ತೆಯಲ್ಲಿರುವ ಗಿರಿಮಲೆ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ. ಚಾಮರಾಜನಗರದ ದೇವಾಂಗ ರಸ್ತೆಯಲ್ಲಿರುವ ಗಿರಿಮಲೆ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳ ಚುನಾವಣೆ ಸಹಕಾರಿ ಕಚೇರಿ ಆವರಣದಲ್ಲಿ ನಡೆಯಿತು. ಚುನಾವಣಾ ಅಧಿಕಾರಿ ಎಸ್ ನಾಗರಾಜುರವರು ಚುನಾವಣೆಯನ್ನು ನಡೆಸಿದರು. ಗಿರಿಮಲೆ ಸೌಹಾರ್ದ ಸಂಘ ನಿಯಮಿತ ಚುನಾವಣೆಯಲ್ಲಿ ಸಹಕಾರಿಯ ಅಧ್ಯಕ್ಷರಾಗಿ ಉಲ್ಲೇಶ್ ಹಾಗೂ ಉಪಾಧ್ಯಕ್ಷರಾಗಿ ಜಡಿಯಪ್ಪ ರವರು ಆಯ್ಕೆಯಾದರು. ಅಧ್ಯಕ್ಷರಾದ ಉಲ್ಲೇಶ್ ರವರು ಮಾತನಾಡಿ, ಸಹಕಾರ ಕ್ಷೇತ್ರ ಅತ್ಯಂತ ವಿಶಾಲವಾದ ಕ್ಷೇತ್ರವಾಗಿದ್ದು ಸಹಕಾರ ಕ್ಷೇತ್ರದಲ್ಲಿ ಎಲ್ಲವನ್ನೂ ಸಾಧಿಸಲು ಅವಕಾಶವಿದೆ ಎಂಬುದನ್ನು ತಿಳಿಸುತ್ತಾ, ಸಹಕಾರ ರಂಗ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪ್ರಭಾವವಿದೆ, ಸಾರ್ವಜನಿಕರ ಸೇವೆ ಮಾಡಲು ಉತ್ತಮ ಕ್ಷೇತ್ರವಾಗಿದೆ ಎಂದು ತಿಳಿಸಿದರು. ಪ್ರಜಾಪ್ರಭುತ್ವವಾದ ಭಾರತದಂತಹ ರಾಷ್ಟ್ರದಲ್ಲಿ ಸಹಕಾರ ಸಂಘ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿ ನಿಂತಿದೆ. ರಾಷ್ಟ್ರೀಯ ಬ್ಯಾಂಕ್ಗಳ ರೂಪದಲ್ಲಿ ಜನರಿಗೆ ಅನುಕೂಲ ಮಾಡುತ್ತಿದೆ. ಹಣ ವಹಿವಾಟುಗಳಲ್ಲಿಯೂ ಸಹಕಾರಿ ನಿಯಮಿತಗಳು ಸಾಲ ಮತ್ತು ಠೇವಣಿ ಪಡೆಯುವ ವಿಚಾರದಲ್ಲಿ ಮೈಲುಗಲ್ಲು ಸಾಧಿಸಿದೆ ಎಂದು ಹೇಳಿದರು. ಸಹಕಾರಿಯ ಗೌರವಾಧ್ಯಕ್ಷರಾದ ರಾಜಪ್ಪ ರವರು ಮಾತನಾಡಿ, ಸಹಕಾರ ಸಂಘಗಳನ್ನು ಕಟ್ಟುವುದು ಬಹಳ ಸುಲಭವಾದ ಕೆಲಸ, ಆದರೆ ಸಹಕಾರ ಕ್ಷೇತ್ರದಲ್ಲಿ ಸದಸ್ಯರನ್ನು ಸಂಘಟಿತರಾಗಿಸುವುದು ಬಹಳ ಕಷ್ಟವಿದೆ. ಹಾಗಾಗಿ ತಾವೆಲ್ಲರೂ ಒಟ್ಟಾಗಿ ಕೈಜೋಡಿಸಿ ಷೇರು ಸಂಗ್ರಹಣೆ, ಠೇವಣಿ ಸಂಗ್ರಹಣೆಗಳಲ್ಲಿ ತೊಡಗಿಸಿ ಸಹಕಾರಿ ಆರ್ಥಿಕ ಚಟುವಟಿಕೆಗೆ ವೇಗ ನೀಡಬೇಕು ಎಂದರು. ಚುನಾವಣಾ ಅಧಿಕಾರಿ ಎಸ್ ನಾಗರಾಜ್ ಮಾತನಾಡಿ, ಸಂಘವನ್ನು ಬಹಳ ಉತ್ತಮ ಮಟ್ಟದಲ್ಲಿ ಬೆಳೆಸಲು ತಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕೆಂದು ಕಿವಿಮಾತು ಹೇಳಿದರು. ನಿರ್ದೇಶಕರಾದ ಅಶ್ವಿನ್ ಕುಮಾರ್, ಎಪರ್ ಶಿವಮೂರ್ತಿ, ಗೋವಿಂದರಾಜು, ನಿಂಗರಾಜು, ನಿಂಗಪ್ಪ, ಮಂಜುಳಾ, ಲಿಂಗರಾಜಮ್ಮ, ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ವಿಘ್ನೇಶ್ ಹಾಜರಿದ್ದರು. ಆದಿಕ ಸಮುದಾಯದ ಅಭಿವೃದ್ಧಿಗೆ ಸಹಕಾರ ಸಂಘದ ಸ್ಥಾಪನೆ ಅಗತ್ಯ. ಚಾಗು ನಾಗರಾಜ್. ಮಾದಿಗ ಸಮುದಾಯದ ಅಭಿವೃದ್ಧಿಗೆ ಸಹಕಾರ ಸಂಘ ಸ್ಥಾಪನೆ ಅಗತ್ಯವಾಗಿದೆ ಎಂದು ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಚಾಗು ನಾಗರಾಜ್ ಹೇಳಿದರು. ತಾಲೂಕಿನ ಸಂತೆಮರಹಳ್ಳಿ ಎಪಿಎಂಸಿ ಆವರಣದಲ್ಲಿ ಜಿಲ್ಲಾ ಅರುಂಧತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ಮಿಸುವ ಸಂಬಂಧ ಸಂತೆಮರಹಳ್ಳಿ ಯಳಂದೂರು ಹನ್ನೂರು ಭಾಗದ ಮುಖಂಡರುಗಳ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಆದಿಜಾಂಬವ ಸಮಾಜವು ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ಸಮುದಾಯದ ಪ್ರತಿಯೊಬ್ಬರ ಸಹಕಾರ ಅವಶ್ಯಕವಾಗಿದೆ ಎಂದರು. ಜಿಲ್ಲೆಯಲ್ಲಿ ಸಮುದಾಯದ ಕೆಲವು ಮುಖಂಡರು ಬೇನಾಮಿ ಸಂಘಗಳನ್ನು ಸಮಾಜದ ಹೆಸರಿನಲ್ಲಿ ಕಟ್ಟಿಕೊಂಡು ಹೊಟ್ಟೆಪಾಡಿನ ರಾಜಕೀಯ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಇಂತಹ ಸಮಾಜ ಘಾತುಕರಿಂದ ಸಮಾಜ ಆರ್ಥಿಕವಾಗಿ ಸರ್ವನಾಶವಾಗುತ್ತಿದೆ. ಇದರ ಸ್ವಾರ್ಥಕ್ಕಾಗಿ ಅಮಾಯಕರನ್ನು ಬಳಸಿಕೊಂಡು ಸಮಾಜಕ್ಕೆ ದ್ರೋಹ ಮಾಡುತ್ತಿದ್ದಾರೆ. ಇಂತಹವರನ್ನು ನಮ್ಮ ಸಹಕಾರ ಸಂಘದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಉತ್ತಮ ಸಹಕಾರ ಸಂಘ ಸ್ಥಾಪಿಸಿಕೊಂಡು ಆರ್ಥಿಕವಾಗಿ ಹಿಂದುಳಿದಿರುವ ಆದಿಜಾಂಬವ ಸಮಾಜವನ್ನು ಜಾಗೃತಗೊಳಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕೆಲಸ ಮಾಡೋಣ ಎಂದರು. ಸಭೆಯಲ್ಲಿ ನಿವೃತ್ತ ಸೀನಿಯರ್ ಆಡಿಟ್ ಅಧಿಕಾರಿ ರೇವಣ್ಣ, ಸಹಕಾರ ಸಂಘಗಳ ನಿವೃತ್ತ ಉಪನಿರ್ದೇಶಕ ಇರಿಸುವಾಡಿ ಮಹದೇವಯ್ಯ, ಅರಕಲವಾಡಿ ಜವರಯ್ಯ, ಇಗ್ಗಲೂರು ಹನುಮಂತರಾಜು, ನಿವೃತ್ತ ನೌಕರರ ಸಂಘದ ಚಿಕ್ಕಮಾದಯ್ಯ, ಸಿವಿಲ್ ಗುತ್ತಿಗೆದಾರ ಕಾಗಲವಾಡಿ ಮಹದೇಸ್ವಾಮಿ, ಎಚ್ಎಚ್ ನಾಗರಾಜ್, ಬೂದಿದೀಟು ವಕೀಲ ರಾಜೇಂದ್ರ, ಮುಖಂಡರಾದ ಮೂಡಹಳ್ಳಿ ಮೂರ್ತಿ, ಅರಕಲವಾಡಿ ಮಹದೇವಯ್ಯ, ಸಿ ಚನ್ನಬಸವಯ್ಯ, ದ್ವಾರ್ಕಿ ಬಸವರಾಜು, ರಾಮಸಮುದ್ರ, ಶಿವು, ಎಚ್ ಲಿಂಗರಾಜು, ಶಿವಕುಮಾರ್, ಸುಂದರ್, ಗ್ರಾಮ ಪಂಚಾಯಿತಿ ಸದಸ್ಯ ಸಂತೆಮರಹಳ್ಳಿ ರಾಜು, ಬಾಲು, ಅಂಜವಾಡಿ ಪುಟ್ಸ್ವಾಮಿ, ಮಾಜಿ ಸದಸ್ಯ ರಾಜು, ಶ್ರಾಗ್ಯ ಸುಂದರ್, ಹನೂರು ಸೋಮಣ್ಣ, ಬೆಳ್ಳಿಯಪ್ಪ, ಶಂಕರ್, ಗಾಯಕ ರಾಮು, ಎಲ್ಐಸಿ ಸಿದ್ದರಾಜು ಹಾಗೂ ಇತರರು ಭಾಗವಹಿಸಿದ್ದರು.
ಚಿರತೆ ದಾಳಿಗೆ ಕರು ಬಲಿ. ಚಾಮರಾಜನಗರ ತಾಲೂಕಿನ ಕೆಲಗೆರೆ ಗ್ರಾಮದಲ್ಲಿ ಚಿರತೆ ದಾಳಿಗೆ ಕರು ಒಂದು ಬಲಿಯಾಗಿರುವ ಘಟನೆ ಸೋಮವಾರ ತಡರಾತ್ರಿ ನಡೆದಿದೆ. ಗ್ರಾಮದ ಯುವ ರೈತ ಸ್ವಾಮಿ ಎಂಬುವರಿಗೆ ಸೇರಿದ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ್ದ ಕರುವನ್ನು ಚಿರತೆಯು ಎಳೆದೊಯ್ದು ಕೊಂದು ಹಾಕಿದೆ. ಇದರಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಮದ ಸಮೀಪವೇ ಚಿರತೆಯು ಬಂದಿರುವುದರಿಂದ ಜನರು ಸಂಜೆಯ ವೇಳೆ ಓಡಾಡಲು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅರಣ್ಯ ಇಲಾಖೆಯು ಬೋನ್ ಇಟ್ಟು ಚಿರತೆಯನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಯೊಬ್ಬರು ಹಡಪದ ಅಪ್ಪಣ್ಣನವರ ವಚನಗಳ ಸಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ. ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನಕ್ಕೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಪೂವಿತಾ ಚಾಲನೆ. ಭೀಮನ ಅಮಾವಾಸ್ಯೆ ಹಿನ್ನೆಲೆ ಚಂದಕವಾಡಿ ಗ್ರಾಮದ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿದ ಭೀಮನ ಅಮಾವಾಸ್ಯ ಪೂಜೆ ಮತ್ತು ಅನ್ನಸಂತರ್ಪಣಾ ಕಾರ್ಯ. ಲಕ್ಷ್ಮೀ ಯೋಜನೆಯ ಅರ್ಜಿಗೆ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಗ್ರಾಮ ಒನ್ ಆಪರೇಟರ್ಗಳು ನಗರದಲ್ಲಿಂದು ಪ್ರತಿಭಟನೆ. ಚಾಮರಾಜನಗರದ ದೇವಾಂಗ ರಸ್ತೆಯಲ್ಲಿರುವ ಗಿರಿಮಲೆ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ. ಆದಿಕ ಸಮುದಾಯದ ಅಭಿವೃದ್ಧಿಗೆ ಸಹಕಾರ ಸಂಘದ ಸ್ಥಾಪನೆ ಅಗತ್ಯ. ಚಾಗು ನಾಗರಾಜ್. ಚಿರತೆ ದಾಳಿಗೆ ಕರು ಬಲಿ. ಧನ್ಯವಾದಗಳು.